1931 ಸೆಪ್ಟೆಂಬರ್ 7 ಲಂಡನ್ನಲ್ಲಿ 2ನೇ ದುಂಡು ಮೇಜಿನ ಸಮ್ಮೇಳನ ನಡೆಯಿತು. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಭವಿಷ್ಯ ಮತ್ತು ಭಾರತೀಯ ರಾಜಕೀಯ ಪ್ರಾತಿನಿಧ್ಯದ ಸಮಸ್ಯೆಗಳನ್ನು ಚರ್ಚಿಸಲು ಈ ಸಮ್ಮೇಳನವನ್ನು ನಡೆಸಲಾಗಿತ್ತು. 1930 ಮೊದಲ ದುಂಡು ಮೇಜಿನ ಸಭೆ ನಡೆದಿತ್ತು, ಆದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅದರಲ್ಲಿ ಭಾಗವಹಿಸಿರಲಿಲ್ಲ, ಯಾಕೆಂದರೆ ಆ ಸಮಯದಲ್ಲಿ ಕಾಂಗ್ರೆಸ್ ಅಸಹಕಾರ ಚಳುವಳಿಯಲ್ಲಿ ನಿರತವಾಗಿತ್ತು. ನಂತರ 1931 ಗಾಂಧಿ ಇರ್ವಿನ್ ಒಪ್ಪಂದದ ಅಡಿಯಲ್ಲಿ ಗಾಂಧಿ ಮತ್ತು ಕಾಂಗ್ರೆಸ್ ನಾಗರಿಕ ಅಸಹಕಾರ ಚಳುವಳಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದರು ಮತ್ತು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಲು ನಿರ್ಧರಿಸಿದರು. ಅದರ ನಂತರ 2ನೇ ದುಂಡು ಮೇಜಿನ ಸಮ್ಮೇಳನವು 1931 ಲಂಡನ್ನಲ್ಲಿ ಈ ದಿನದಂದು ಪ್ರಾರಂಭವಾಯಿತು ಮತ್ತು 1931 ಡಿಸೆಂಬರ್ ವರೆಗೆ ಮುಂದುವರೆಯಿತು. ಈ ಸಮ್ಮೇಳನದಲ್ಲಿ ಗಾಂಧಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಪ್ರತಿನಿಧಿಸಿದ್ದರು. ಈ ಸಮಾವೇಶದಲ್ಲಿ ಅಲ್ಪಸಂಖ್ಯಾತರ ಸಮಸ್ಯೆ ಕುರಿತು ಗಹನವಾಗಿ ಚರ್ಚಿಸಲಾಯಿತು. ಮುಸ್ಲಿಂ ಲೀಗ್ ನಾಯಕ ಮೊಹಮ್ಮದ್ ಅಲಿ ಜಿನ್ನಾ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮಂಡಲ ಬೇಕೆಂದು ಒತ್ತಾಯಿಸಿದ್ದರು. ಇದಲ್ಲದೆ ಅಂಬೇಡ್ಕರ್ ಅವರು ದಲಿತರಿಗೆ ಪ್ರತ್ಯೇಕ ಚುನಾವಣಾ ಮಂಡಲವನ್ನು ಒತ್ತಾಯಿಸಿದ್ದರು. ಇದನ್ನು ನಂತರ ಪೂನಾ ಒಪ್ಪಂದದ ಮೂಲಕ ಪರಿಹರಿಸಲಾಯಿತು. 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಹಲವು ಮಹತ್ವದ ವಿಷಯಗಳ ಚರ್ಚೆ ನಡೆದರೂ ಕೂಡ ಮೊದಲ ಸಮ್ಮೇಳನದಂತೆ ಅದು ವಿಫಲವಾಯಿತು. ಬ್ರಿಟಿಷ್ ಸರ್ಕಾರ ಮತ್ತು ಭಾರತೀಯ ನಾಯಕರ ನಡುವೆ ಯಾವುದೇ ತಾರ್ಕಿಕ ಒಪ್ಪಂದವನ್ನು ಮಾಡಲು ಸಾಧ್ಯವಾಗಲಿಲ್ಲ. ಬ್ಯಾಂಕ್ ಆಫ್ ಇಂಡಿಯಾವನ್ನು ಮುಂಬೈಯಲ್ಲಿ 1906 ಸೆಪ್ಟೆಂಬರ್ 7 ಸ್ಥಾಪಿಸಲಾಯಿತು. ಇದು ಖಾಸಗಿ ಒಡೆತನದ ಬ್ಯಾಂಕ್ ಆಗಿ ಪ್ರಾರಂಭವಾಯಿತು ಮತ್ತು ಅದರ ಸ್ಥಾಪನೆಯ ಸಮಯದಲ್ಲಿ 50 ಲಕ್ಷ ರೂಪಾಯಿಗಳ ಅಧಿಕೃತ ಬಂಡವಾಳವನ್ನು ಹೊಂದಿತ್ತು. ಕನ್ಹಯ್ಯಲಾಲ್ ಮೆಹ್ತಾ, ಕಲೂರಾಮ್ ಶಾ ಮತ್ತು ವಾಗ್ಜಿ ಥಕರ್ಸಿ ಅವರಂತಹ ಪ್ರಮುಖ ಹೆಸರುಗಳನ್ನು ಒಳಗೊಂಡಿರುವ ಕೆಲವು ಪ್ರಮುಖ ಉದ್ಯಮಿಗಳ ಗುಂಪಿನಿಂದ ಈ ಬ್ಯಾಂಕನ್ನು ಪ್ರಾರಂಭಿಸಲಾಯಿತು. ಆರಂಭಿಕ ವರ್ಷಗಳಲ್ಲಿ ಬ್ಯಾಂಕ್ ತನ್ನ ಅತ್ಯುತ್ತಮ ನಿರ್ವಹಣೆ ಮತ್ತು ಸೇವೆಗಳ ಮೂಲಕ ವೇಗವಾಗಿ ಬೆಳೆಯಿತು. ನಂತರ 1921 ಬ್ಯಾಂಕ್ ಆಫ್ ಇಂಡಿಯಾ ಲಂಡನ್ನಲ್ಲಿ ಮೊದಲ ಬಾರಿಗೆ ಸಾಗರೋತ್ತರ ಶಾಖೆಯನ್ನು ಸ್ಥಾಪಿಸಿತು. 1969 ಭಾರತ ಸರ್ಕಾರವು ಬ್ಯಾಂಕ್ ಆಫ್ ಇಂಡಿಯಾ ಸೇರಿದಂತೆ 14 ಪ್ರಮುಖ ಖಾಸಗಿ ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸಿತು. ತರುವಾಯ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿ ಮಾಡಲಾಯಿತು ಮತ್ತು ಅದರ ಕಾರ್ಯಾಚರಣೆ ಹಾಗೂ ನಿರ್ವಹಣೆಯು ಭಾರತ ಸರ್ಕಾರದ ಅಡಿಯಲ್ಲಿ ಬಂದಿತು. ಈ ಹಂತವು ಬ್ಯಾಂಕಿನ ಬೆಳವಣಿಗೆಯ ಪ್ರಯಾಣದಲ್ಲಿ ಹೊಸ ತಿರುವು ನೀಡಿ ದೇಶದ ಅಭಿವೃದ್ಧಿಗೆ ಇನ್ನಷ್ಟು ಕೊಡುಗೆ ನೀಡಲು ಅವಕಾಶವನ್ನು ನೀಡಿತು. 2008 ಸೆಪ್ಟೆಂಬರ್ 7 ಭಾರತ ಮತ್ತು ಅಮೆರಿಕ ನಡುವೆ ಮಹತ್ವದ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತ ಮತ್ತು ಅಮೆರಿಕ ನಡುವೆ ನಾಗರಿಕ ಪರಮಾಣು ಶಕ್ತಿ ಕ್ಷೇತ್ರದಲ್ಲಿ ಸಹಕಾರವನ್ನು ಉತ್ತೇಜಿಸಲು ಈ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿತ್ತು. ಈ ಒಪ್ಪಂದವು ಭಾರತಕ್ಕೆ ಪರಮಾಣು ತಂತ್ರಜ್ಞಾನ, ಉಪಕರಣಗಳು ಮತ್ತು ಇಂಧನವನ್ನು ಅಮೆರಿಕದಿಂದ ಪಡೆಯುವ ಹಕ್ಕನ್ನು ನೀಡುವ ದೃಷ್ಟಿಕೋನದಿಂದ ಬಹಳ ಮುಖ್ಯವಾಗಿತ್ತು. ಈ ಒಪ್ಪಂದವು ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಮತ್ತು ಪರಮಾಣು ಪೂರೈಕೆದಾರರ ಗುಂಪಿನ ಅಡಿಯಲ್ಲಿ ಭಾರತಕ್ಕೆ ಅಗತ್ಯ ಸಹಕಾರವನ್ನು ಒದಗಿಸಲು ಸಹಾಯಕವಾಗಿದೆ. ಒಪ್ಪಂದದ ಅಡಿಯಲ್ಲಿ ಭಾರತವು ತನ್ನ ಪರಮಾಣು ಶಸ್ತ್ರಾಸ್ತ್ರಗಳ ಯೋಜನೆಯನ್ನು ಮುಂದುವರಿಸಲು ಅವಕಾಶ ಕಲ್ಪಿಸಲಾಗಿದೆ. ಈ ಒಪ್ಪಂದದ ಮೂಲಕ ಭಾರತ ಮತ್ತು ಅಮೆರಿಕ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಹೊಸ ಎತ್ತರವನ್ನು ಸಾಧಿಸಲಾಗಿದೆ. ಇದು ಭಾರತದ ಇಂಧನ ಭದ್ರತೆಯನ್ನು ಬಲಪಡಿಸಿದೆ ಮತ್ತು ಜಾಗತಿಕ ಪರಮಾಣು ಶಕ್ತಿ ಮಾರುಕಟ್ಟೆಯಲ್ಲಿ ಭಾರತದ ಸ್ಥಾನವನ್ನು ಬಲಪಡಿಸಿದೆ. ಈ ಒಪ್ಪಂದದ ಮೂಲಕ ಭಾರತವನ್ನು ಉದಯೋನ್ಮುಖ ಪರಮಾಣು ಶಕ್ತಿ ರಾಷ್ಟ್ರ ಎಂದು ಗುರುತಿಸಲಾದ ಕಾರಣ ಇದು ಭಾರತಕ್ಕೆ ಪ್ರಮುಖ ರಾಜತಾಂತ್ರಿಕ ವಿಜಯವೆನಿಸಿತು. 1896 ಸೆಪ್ಟೆಂಬರ್ 7 ಜರ್ಮನ್ ವೈದ್ಯ ಲುಡ್ವಿಗ್ ರೆನ್ ಮೊದಲ ಯಶಸ್ವಿ ಹೃದಯ ಶಸ್ತ್ರಚಿಕಿತ್ಸೆ ನಡೆಸಿದರು. 19ನೇ ಶತಮಾನದ ಅಂತ್ಯದವರೆಗೆ ಶಸ್ತ್ರಚಿಕಿತ್ಸೆಯ ದೃಷ್ಟಿಯಿಂದ ಹೃದಯವನ್ನು ಅತ್ಯಂತ ಅಪಾಯಕಾರಿಯಾದ ಅಂಗವೆಂದು ಪರಿಗಣಿಸಲಾಗಿತ್ತು. ವೈದ್ಯರು ಹೃದಯದ ಯಾವುದೇ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಿರ್ವಹಿಸುವಷ್ಟು ವೈದ್ಯಕೀಯ ವಿಜ್ಞಾನದಲ್ಲಿ ಸಾಕಷ್ಟು ಪ್ರಗತಿ ಕಂಡುಬಂದಿರಲಿಲ್ಲ. ಆದರೆ ಜರ್ಮನ್ ವೈದ್ಯ ಲುಡ್ವಿಗ್ ರೆನ್ ಈ ಗ್ರಹಿಕೆಯನ್ನು ಬದಲಾಯಿಸಿದರು. 22 ವರ್ಷದ ವಿಲ್ಹೆಲ್ಮ್ ಅವರ ಹೃದಯಕ್ಕೆ ಇರಿತದ ಗಾಯವಾಗಿತ್ತು ಎಂದು ಹೇಳಲಾಗುತ್ತದೆ. ಇದರಿಂದ ಅವರಿಗೆ ತುಂಬಾ ರಕ್ತಸ್ರಾವವಾಗುತ್ತಿತ್ತು. ವೈದ್ಯ ರೆನ್ ಅವರು ವಿಲ್ಹೆಲ್ಮ್ ಅವರ ಗಾಯದ ಬಳಿ 14 ಸೆಂಟಿಮೀಟರ್ ಉದ್ದದ ಛೇದನವನ್ನು ಮಾಡಿದರು. ನಂತರ ಹೃದಯಕ್ಕೆ 3 ಹೊಲಿಗೆಗಳನ್ನು ಹಾಕಲಾಯಿತು ಮತ್ತು ಆ ಬಳಿಕ ರಕ್ತಸ್ರಾವವು ನಿಂತಿತು. ವೈದ್ಯ ರೆನ್ ಮುಂದಿನ 2 ವಾರಗಳವರೆಗೆ ರೋಗಿಯನ್ನು ತನ್ನ ಮೇಲ್ವಿಚಾರಣೆಯಲ್ಲಿ ಇರಿಸಿದ್ದರು. ರೋಗಿಯ ಸ್ಥಿತಿ ಕ್ರಮೇಣ ಸುಧಾರಿಸಲು ಪ್ರಾರಂಭಿಸಿತು ಮತ್ತು ಅವರನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಯಿತು. ಈ ಕಾರಣದಿಂದಾಗಿ ಇದನ್ನು ವಿಶ್ವದ ಮೊದಲ ಯಶಸ್ವಿ ಹೃದಯ ಶಸ್ತ್ರಚಿಕಿತ್ಸೆ ಎಂದು ಕರೆಯಲಾಯಿತು.
1822 ಸೆಪ್ಟೆಂಬರ್ 7 ಪೋರ್ಚುಗಲ್ನಿಂದ ಬ್ರೆಜಿಲ್ ಸ್ವಾತಂತ್ರ್ಯ ಪಡೆಯಿತು. ಈ ಐತಿಹಾಸಿಕ ಘಟನೆಯನ್ನು ಬ್ರೆಜಿಲ್ನ ಸ್ವಾತಂತ್ರ್ಯ ದಿನವೆಂದು ಆಚರಿಸಲಾಗುತ್ತದೆ. 18th and 19th centuries ಬ್ರೆಜಿಲ್ ಪೋರ್ಚುಗಲ್ನ ವಸಾಹತುವಾಗಿತ್ತು. 1807 ನೆಪೋಲಿಯನ್ ಯುದ್ಧಗಳ ಸಮಯದಲ್ಲಿ ಪೋರ್ಚುಗಲ್ನ ರಾಜ 6ನೇ ಡೊಮ್ ಜೋವೋ ತನ್ನ ಕುಟುಂಬ ಮತ್ತು ಆಡಳಿತದ ದರ್ಬಾರ್ನೊಂದಿಗೆ ಬ್ರೆಜಿಲ್ನಲ್ಲಿ ಆಶ್ರಯ ಪಡೆದರು. ಅವರು ರಿಯೋ ಡಿ ಜನೈರೋವನ್ನು ಪೋರ್ಚುಗೀಸ್ ಸಾಮ್ರಾಜ್ಯದ ರಾಜಧಾನಿ ಎಂದು ಘೋಷಿಸಿದರು. ಆ ಮೂಲಕ ಬ್ರೆಜಿಲ್ನ ಪ್ರಾಮುಖ್ಯತೆಯನ್ನು ಹೆಚ್ಚಿಸಿದರು. ಆದರೆ 1820 ಪೋರ್ಚುಗಲ್ನಲ್ಲಿ ಲಿಬರಲ್ ಕ್ರಾಂತಿ ನಡೆದಾಗ ಅಲ್ಲಿನ ಜನರು ರಾಜನನ್ನು ಪೋರ್ಚುಗಲ್ಗೆ ಹಿಂತಿರುಗುವಂತೆ ಒತ್ತಾಯಿಸಿದರು. ಇದರಿಂದಾಗಿ ಬ್ರೆಜಿಲ್ನಲ್ಲಿ ಸ್ವಾತಂತ್ರ್ಯದ ಬೇಡಿಕೆಯು ಹೆಚ್ಚಾಗಲು ಪ್ರಾರಂಭಿಸಿತು. ರಾಜ ಪೋರ್ಚುಗಲ್ಗೆ ಹಿಂದಿರುಗಿದ ನಂತರ ಅವರು ತನ್ನ ಮಗ ಪ್ರಿನ್ಸ್ ಪೆಡ್ರೋರನ್ನು ಬ್ರೆಜಿಲ್ನ ಆಡಳಿತಗಾರನಾಗಿ ನೇಮಿಸಿದರು ಮತ್ತು ಪೋರ್ಚುಗೀಸ್ ಸಂಸತ್ತು ಬ್ರೆಜಿಲ್ ಅನ್ನು ವಸಾಹತುವನ್ನಾಗಿ ಮರುಸ್ಥಾಪಿಸುವಂತೆ ಆದೇಶಿಸಿತು. ಆದರೆ ಬ್ರೆಜಿಲ್ನಲ್ಲಿ ಸ್ವಾತಂತ್ರ್ಯದ ಬೇಡಿಕೆ ಹೆಚ್ಚುತ್ತಿತ್ತು. ಪ್ರಿನ್ಸ್ ಪೆಡ್ರೋ ಈ ಬೇಡಿಕೆಯನ್ನು ಬೆಂಬಲಿಸಿದರು. ಆ ಮೂಲಕ ಇದೇ ದಿನ ಬ್ರೆಜಿಲ್ ಪೋರ್ಚುಗಲ್ನಿಂದ ತನ್ನ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು.